ನಾವಿಲ್ಲಿಗೆ ಬಂದು ಕುಳಿತಾಗಲಿಂದ ನೀವು ಸಾವಿಗೆ ಅರ್ಧ ಗಂಟೆ ಹತ್ತಿರದಲ್ಲಿದ್ದೀರಿ. ನೀವು ಹೋಗಿ ಸಾಯ್ತಿರೋ ರೋಗಿಗಳನ್ನು ಇಡೋ ಆಸ್ಪತ್ರೆ ವಾರ್ಡ್ಗೆ ಹೋಗಿ ವಾಲಂಟಿಯರಿಂಗ್ ಮಾಡಬೇಕು. ಸಾವಿನ ಕೊನೆ ಕ್ಷಣ ಬಂದಾಗ ಅವರು ದಿಗ್ಭ್ರಮೆಗೊಳ್ತಾರೆ. My question is, suppose humanity makes it past this very tumultuous phase we're in right now, what would we do if we reach an ideal society where everyone is peaceful and together? What would our end game be? What would we strive towards? Nimugu ivurku madhya enadru oppanda idiya? ಇದನ್ನು ಈ ಥರ ನೋಡೋಣ. ಯಾಕಂದರೆ ಈ ಎಲ್ಲ ಜನರಿಗೆ ಏನು ಬೇಕು ಅಂತ ನಿಮಗೆ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನೇ ನೋಡಿಕೊಳ್ಳಿ. ನೀವೊಬ್ಬ ಇಂಜಿನಿಯರ್ ಆಗಬೇಕು ಅಂತ ಬಯಸ್ತೀರಿ. ನಾನು ನಿಮ್ಮನ್ನು ಇಂಜಿನಿಯರ್ ಮಾಡದೆ ಅಂದ್ಕೊಳ್ಳೋಣ. ಈಗಲೇ ನೀವು ಆಮೇಲೆ ಕೆಲಸ ಬೇಕು ಅಂತ ಕೇಳ್ತೀರಿ, ಅದು ಕೊಡಿಸಿದೆ. ಆಮೇಲೆ ನಿಮಗೊಂದು ಪ್ರಮೋಷನ್ ಬೇಕು ಅಂದ್ಕೊಂಡ್ರಿ, ಅದು ಕೊಡಿಸಿದೆ. ಆಮೇಲೆ ಒಂದು ಪ್ರಶಸ್ತಿ ಸಿಗಬೇಕು ಅಂತ ಯೋಚಿಸಿದ್ರಿ, ಅದು ಆಯಿತು. ಸಂಪತ್ತು ಬೇಕು ಅಂದ್ರಿ, ಅದನ್ನು ಕೊಡಿಸಿದೆ. ಈಗಲೇ ನೀವು ಕನಸು ಕಂಡಿದ್ದೆಲ್ಲ ನಿಮಗೆ ಕೊಡಿಸಿದೆ. ಈಗಲೇ ಏನು ಬೇಕು ನಿಮಗೆ? ನಾನು ಅದನ್ನು ಮಾಡಬಲ್ಲೆ. Let's say I want a job. Huh? I'm striving for a job right now. Serious? ನಾವೀಗ ಎಂಡ್ ಗೇಮ್ ಬಗ್ಗೆ ನೋಡ್ತಾ ಇದ್ದೀವಿ ಅಲ್ವಾ? ನಿಮಗೆ ಬೇಕಾಗಿದ್ದೆಲ್ಲ ಸಿಕ್ಕಾಯ್ತು. ಈಗಲೇ ನೀವು ಊಹಿಸಿದ್ದು, ಊಹಿಸಕ್ಕೆ ಸಾಧ್ಯವಿಲ್ಲದ್ದು ಎಲ್ಲ ಸಿಕ್ತು. ಈಗಲೇ ಏನ್ ಬೇಕು ಈಗ? ಐ ವುಡ್ಂಟ್ ನೋ ವಾಟ್ ಟು ಡು. ಸ್ವಲ್ಪ ಗಮನಿಸಿ ನೋಡಿ. ನೀವು ಹೀಗೆ ಹೇಳಿದಾಗ ಇದರ ಅರ್ಥ ಏನಂದ್ರೆ, ಜೀವನದಲ್ಲಿ ನಿಮಗೆ ಬೇಕಾಗಿರೋದು, ನೀವು ಹುಡುಕ್ತಿರೋದು ಹೋರಾಟ. ಕೆಲಸ ಸಿಗಕ್ಕೆ 3 ವರ್ಷ ಆಗಬೇಕು. ಆಗ ನಿಮ್ಗನ್ಸುತ್ತೆ, ವಾವ್, ನನಗೆ ಕೆಲಸ ಸಿಕ್ತು. ಒಳ್ಳೆ ಕೆಲಸದಲ್ಲಿರೋ ಜನರನ್ನ ನೋಡಿ, ರಸ್ತೆಯಲ್ಲಿ ಅವರು ನಡೆಯುತ್ತಿರೋದನ್ನ ನೋಡಿ, ಅವರೇನು ಪರಮಾನಂದದಲ್ಲಿ ತೇಲಾಡಿಕೊಂಡು ಹೋಗ್ತಾ ಇದ್ದಾರ? ಹಲೋ ಬಡಪಾಯಿಗಳು, ಅವರಿಗೆ ರಕ್ತದೊತ್ತಡ ಬರ್ತಿದೆ ಕೆಲಸಕ್ಕೆ ಹೋಗೋದ್ರಿಂದ. ಎಲ್ಲಾ ತರದ ಕಾಯಿಲೆಗಳಿಂದ ಒದ್ದಾಡ್ತಾ ಇದ್ದಾರೆ. ಹೌದಾ? ಹಾಗಾಗಿ ನಿಮ್ಗೇನು ಬೇಕು? ಇಲ್ಲಿ ಯಾರಾದರೂ ಹುಡುಗಿ ಇದ್ದಾಳ? ನಿಮ್ಗೇನು ಬೇಕು? ಐ ಡೋಂಟ್ ನೋ ಎನಿ ಮೋರ್. ಅದು ಒಳ್ಳೇದು. ನಂಗೆ ಗೊತ್ತಿಲ್ಲ, ಅದು ನನಗೆ ಇಷ್ಟ. ಯಾಕಂದರೆ ನಿಜವಾಗ್ಲೂ ನಿಮಗೆ ಗೊತ್ತಿಲ್ಲ. ಪ್ರತಿಯೊಬ್ಬರೂ ತಮ್ಮ ಬದುಕಿನ ಪ್ರತಿ ಹಂತದಲ್ಲೂ ತಮ್ಮನ್ನು ತಾವು ಮರುಳು ಮಾಡ್ಕೊಳ್ತಲೇ ಇರ್ತಾರೆ. ನಾನು ಇಂಜಿನಿಯರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ಇದು ನಿಮ್ಮನ್ನು 5-6 ವರ್ಷ ಬ್ಯುಸಿಯಾಗಿಡುತ್ತೆ. ಆಮೇಲೆ ನನಗೆ ಕೆಲಸ ಬೇಕು, ಕೆಲಸ ಬೇಕು, ಇನ್ನೊಂದೆರಡು ವರ್ಷ ಬ್ಯುಸಿ ಇಡುತ್ತೆ. ಆಮೇಲೆ ನಂಗೆ ಈ ಥರದ ಕೆಲಸ ಬೇಕು, ಆ ಥರದ ಕೆಲಸ ಬೇಕು, ಅದೊಂದು 8-10 ವರ್ಷ ಬ್ಯುಸಿ ಇಡುತ್ತೆ. ನಂಗಿಷ್ಟು ದುಡ್ಡು ಬೇಕು, ಅಷ್ಟು ಸಂಪತ್ತು ಬೇಕು, ಇದೊಂದು 25 ವರ್ಷ ಬ್ಯುಸಿ ಇಡುತ್ತೆ. ನಂಗೆ ಈ ಥರದ ಹುಡುಗಿ ಬೇಕು, ಆ ಥರದ ಹುಡುಗಿ ಬೇಕು, ಆ ಥರದ ಹುಡುಗ ಬೇಕು, ಅದೊಂದಷ್ಟು ವರ್ಷ ಬ್ಯುಸಿ ಇಡುತ್ತೆ. ಆಮೇಲೆ ಮಕ್ಕಳು ಬರ್ತಾರೆ, ನನ್ನ ಮಗು ಹೀಗಾಗಬೇಕು, ಹಾಗಾಗಬೇಕು. ನಾವು ನಿಮ್ಮ ಅಂತ್ಯಕ್ರಿಯೆ ತಯಾರಿ ಮಾಡ್ತಿದ್ದೀವಿ, ಗೊತ್ತಾ? ನಿಮಗಿದು ಅರ್ಥ ಆಗಬೇಕು. ನೀವು ಇಷ್ಟನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನೀವೀಗ ನಿಮ್ಮ ಬದುಕಿಗೆ ಎಲ್ಲ ತರಹದ ಸಂದರ್ಭಗಳನ್ನು ಕೊಡ್ತಿರಬಹುದು. ಬಟ್ ಎಸೆನ್ಷಿಯಲಿ ವಾಟ್ ಯು ಕಾಲ್ ಇಸ್ ಮೈ ಲೈಫ್ ರೈಟ್ ನೌ ಈಸ್ ಜಸ್ಟ್ ಅ ಸರ್ಟನ್ ಕಾಂಬಿನೇಷನ್ ಆಫ್ ಟೈಮ್ ಅಂಡ್ ಎನರ್ಜಿ. ಆದರೆ ನೀವು ಯಾವುದನ್ನು ನನ್ನ ಜೀವ ಅಂತ ಕರೀತಿರೋ ಅದೊಂದು ನಿರ್ದಿಷ್ಟ ಪ್ರಮಾಣದ ಕಾಲ ಮತ್ತು ಪ್ರಾಣಶಕ್ತಿಗಳ ಸಂಯೋಜನೆ. ಹೌದಾ? ನೀವಿಲ್ಲಿ ಕೂತಿರೋ ಹಾಗೆ ಸಮಯ ಎಲ್ರಿಗೂ ಉರುಳ್ಕೊಂಡು ಹೋಗ್ತಿದೆ. ಅದನ್ನು ಹಿಂದಕ್ಕೆ ತಿರುಗಿಸಬಹುದಾ? ನೀವೊಬ್ಬ ಇಂಜಿನಿಯರ್, ನೀವು ಅದನ್ನು ಹಿಂದಕ್ಕೆ ತಿರುಗಿಸಬಲ್ರ? ನಿನ್ನೆ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಅದರಿಂದ ಹಿಂದಕ್ಕೆ ಹೋಗ್ತೀನಿ? ನಿಮಗೆ ಸಾಧ್ಯನಾ? ನಮ್ಮೆಲ್ಲರಿಗೂ ಉರುಳುತ್ತಿದೆ. ನಾವಿಲ್ಲಿ ಕುಳಿತಿರೋ ಹಾಗೇನೆ. ಕಳೆದು ಹೋಗ್ತಾ ಇರೋದು ಸಮಯ ಅಲ್ಲ, ಅದು ನಮ್ಮ ಜೀವನ. ಹೌದಲ್ವಾ?
ನಾವಿಲ್ಲಿ ಬಂದು ಕುಳಿತಾಗ್ಲಿಂದ ನೀವು ಸಾವಿಗೆ ಅರ್ಧ ಗಂಟೆ ಹತ್ತಿರ ಆಗಿದ್ದೀರಾ. ನೀವೆಷ್ಟು ಚಿಕ್ಕವರಾಗಿದ್ರು ಸಾವಿನ ಕಡೆ ನಡೀತಾ ಇದ್ದೀರಿ, ಹೌದು ತಾನೆ? ಹೌದೋ ಅಲ್ವೋ? ಹಾಗಾಗಿ ಇದೊಂದು ನಿರ್ದಿಷ್ಟ ಪ್ರಮಾಣದ ಕಾಲ, ಮತ್ತದನ್ನು ಯಾರೂ ಹತೋಟಿಲಿ ಇಡಕ್ಕೆ ಆಗಲ್ಲ. ಯಾಕಂದ್ರೆ ಅದು ಎಲ್ರಿಗೂ ಒಂದೇ ಗತಿಯಲ್ಲಿ ಓಡುತ್ತೆ. ನೀವೇನೇ ಮಾಡಿದ್ರು, ಮಾಡದೇ ಇದ್ರು, ಮಲಗಿದ್ರು, ಎಚ್ಚರವಾಗಿದ್ರು, ಸಂತೋಷವಾಗಿದ್ರು, ದುಃಖದಲ್ಲಿದ್ರು, ನೀವು ಏನು ಬೇಕಾದರೂ ಮಾಡಿ ಅದು ಓಡ್ತಾ ಇರುತ್ತೆ ಕರುಣೆ ಇಲ್ಲದೆ, ಹೌದು ತಾನೆ? ಹಾಗೇನೆ ಪ್ರಾಣಶಕ್ತಿ ಅಂತ ಇದೆ, ನೀವು ಜೀವ ಅನ್ನೋದು. ಇದನ್ನ ವಿಭಿನ್ನ ಹಂತಗಳಿಗೆ ಏರಿಸಬಹುದು. ನೀವು ಈ ಥರ ಇದ್ರೆ, ನಾನು ಹೇಳ್ತಾ ಇರೋದು ಕ್ಲಾಸ್ ರೂಮ್ನಲ್ಲಿ ಇರೋ ತರಹ. ಈ ತರಹ ನೀವಿದ್ರೆ 24 ಗಂಟೆ 1000 ವರ್ಷದ ತರಹ ಇರುತ್ತೆ. ಆದ್ರೆ ನೀವು ಗಮನಿಸಿದ್ದೀರಾ, ಯಾವತ್ತಾದರೂ ನೀವು ಸಂತೋಷವಾಗಿದ್ದಾಗ 24 ಗಂಟೆ ಒಂದು ಚಿಟಿಕೆಯಲ್ಲಿ ಹೋಗುತ್ತೆ, ಹೌದೋ ಅಲ್ವೋ? ಹಾಗಾಗಿ ಸಮಯ ಅನ್ನೋದು ತುಲನಾತ್ಮಕವಾಗಿರುತ್ತೆ ಮನುಷ್ಯರ ವ್ಯಕ್ತಿಗತ ಅನುಭವದಲ್ಲಿ. ನೀವು ಆನಂದವಾಗಿದ್ದಾಗ 100 ವರ್ಷ ಬಾಳಿದ್ರೆ ಜೀವನ ಒಂದು ಕ್ಷಣದಲ್ಲಿ ಮುಗಿದ ಹಾಗಿರುತ್ತೆ. ಕೇವಲ ದುಃಖಿ ಜನರು ಮಾತ್ರ ದೀರ್ಘಕಾಲ ಬದುಕುತ್ತಾರೆ. ಯಾಕಂದ್ರೆ ನೀವು ದುಃಖಿಯಾಗಿದ್ರೆ ಬದುಕು ಬಹಳ ದೀರ್ಘ ಅನಿಸುತ್ತೆ, ನೀವು ಅದನ್ನು ಮೊಟಕು ಮಾಡಕ್ಕೆ ನೋಡ್ತೀರಿ. ಆದರೆ ನೀವು ಆನಂದವಾಗಿದ್ದಾಗ ಮನುಷ್ಯರು ಹೊಂದಿರೋ ಸಾಧ್ಯತೆ ನೀವು ಸುತ್ತಮುತ್ತ ನೋಡೋದ್ರಲ್ಲಿ ಮುಗಿದು ಹೋಗಿರುತ್ತೆ. ನಿಜವಾಗ್ಲೂ ಇದು ಹೊಂದಿರೋ ಸಾಧ್ಯತೆಯನ್ನು ಗಮನಿಸಿದರೆ, ಹಾಗಾಗಿ ನೀವು ನಿಭಾಯಿಸಬೇಕಾಗಿರುವುದು ನಿಮ್ಮ ಪ್ರಾಣಶಕ್ತಿನ. ಯಾಕಂದ್ರೆ ಜೀವನ ನಿರ್ದಿಷ್ಟ ಪ್ರಮಾಣದ ಪ್ರಾಣಶಕ್ತಿ, ಅಪರಿಮಿತ ಅಲ್ಲ. ಆದರೆ ಅದನ್ನು ವೃದ್ಧಿಸಬಹುದು. ನೀವು ಒಂದು ಮಟ್ಟದ ಪ್ರಾಣಶಕ್ತಿಯಲ್ಲಿ ಕೆಲಸ ಮಾಡಿದರೆ 10 ವರ್ಷದಲ್ಲಿ ಮಾಡೋದನ್ನು, ಮತ್ತೊಂದು ಮಟ್ಟದ ಪ್ರಾಣಶಕ್ತಿಯಲ್ಲಿ ಕೆಲಸ ಮಾಡಿದರೆ ಅದನ್ನೇ 1 ವರ್ಷದಲ್ಲಿ ಮಾಡಬಹುದು. ಹಾಗಾಗಿ ಇಬ್ರು 100 ವರ್ಷ ಬಾಳಿದರೆ ಜೀವನದ ಪ್ರಭಾವ ಮತ್ತು ಗಾಢತೆ ಅನುಭವದಲ್ಲಿ ಒಬ್ಬ 1000 ವರ್ಷ ಬದುಕಿದ ಹಾಗೆ ಮತ್ತೊಬ್ಬ 100 ಶೋಚನೀಯ ವರ್ಷಗಳನ್ನು. ನೀವು ಮಾಡಬಹುದಾದದ್ದು ಇದೆ. ನೀವು ಅನ್ಕೋತಿರಬಹುದು ಇದನ್ನ ಅದನ್ನ ನಿಯಂತ್ರಿಸಿದೆ, ಇವೆಲ್ಲ ನಿಮಗಾಗಿ ಮಾಡ್ಕೋತಿರೋ ಸೀಮಿತ ಸಂದರ್ಭಗಳಷ್ಟೇ. ಮೂಲತಃ ಜೀವನ ಕೇವಲ ಸಮಯ ಮತ್ತೆ ಪ್ರಾಣಶಕ್ತಿ, ಹೌದು ತಾನೆ? ಪ್ರಶ್ನೆ ಇರೋದು ನೀವು ಅದರಿಂದ ಏನು ಮಾಡ್ಕೋತೀರಾ, ನೀವು ಅದರಿಂದ ಏನಾದರೂ ಪ್ರಯೋಜನ ಮಾಡ್ಕೋತೀರಾ. ಬಲವಂತ ಏನಿಲ್ಲ, ಏನಾದರೂ ಮಾಡ್ಕೊಳ್ಳೇಬೇಕು ಅಂತ. ನಾನು ಅದರಿಂದ ಏನಾದರೂ ಪ್ರಯೋಜನ ಮಾಡ್ಕೊಳ್ಳೋದು ಅಂತ ಹೇಳಿದಾಗ ಅದು ಸಾಮಾಜಿಕ ಸಂಗತಿ ಬಗ್ಗೆ ಅಲ್ಲ. ಸಮಾಜದಲ್ಲಿ ನೀವೇನಾಗಬೇಕು ಅನ್ನೋದನ್ನ ನಾನು ಹೇಳ್ತಿಲ್ಲ. ಮೂಲತಃ ನೀವಿಲ್ಲಿ ಒಂದು ಜೀವಿಯಾಗಿ ಬಂದಿರೋದ್ರಿಂದ ಜೀವನನ ಅನುಭವಿಸಕ್ಕೆ ಬಯಸ್ತೀರಿ. ಪ್ರಶ್ನೆ ಇರೋದು ಎಷ್ಟು ಗಾಢವಾಗಿ ಅಂತ. ಸದ್ಯಕ್ಕೆ ಜನರು ಜೀವನನ ಅನುಭವಿಸಕ್ಕೆ ಇಚ್ಛಿಸಿದರೆ ಯಾವುದರ ಮೇಲೆ ಪ್ರಯೋಗ ಮಾಡುತ್ತಿದ್ದಾರೆ? ಅವರ ಪ್ರಯೋಗ ಇದಲ್ಲ, ಇದು. ಹೌದೌದು, ನಂಗೆ ಗೊತ್ತು ನಿಮ್ಮ ಬಗ್ಗೆ. ಅಥವಾ ಅವರ ಪ್ರಯೋಗ ಇದು, ಅಥವಾ ಮತ್ತೇನೋ ಒಂದು. ಅವರ ಪ್ರಯೋಗ ಯಾವುದು ಅಂದರೆ ನಿಮ್ಮ ಸಾಮರ್ಥ್ಯನ ಯಾವ ರೀತಿ ತಗ್ಗಿಸ್ಕೊಳ್ಳೋದು. ನಿಮಗೆ ಗೊತ್ತಿರಬೇಕು, ಅಮೆರಿಕದ ಕೆಲವು ರಾಜ್ಯಗಳಲ್ಲಿ ಗಾಂಜಾನ ಕಾನೂನುಬದ್ಧ ಮಾಡಿದ್ದಾರೆ. ನಾನು ಹಲವು ಕಾಲೇಜು ಯೂನಿವರ್ಸಿಟಿಗಳಿಗೆ ಹೋದಾಗ ಅವರು ಕೇಳ್ತಿದ್ರು, ಸದ್ಗುರು ನೀವ್ಯಾಕೆ ಈ ವಿಷಯದಲ್ಲಿ ಮಾತಾಡಬಾರ್ದು, ನಿಮ್ಮಂಥವರೊಬ್ಬರು ಗಾಂಜಾ ನಮಗಾಗಿ ಕಾನೂನುಬದ್ಧ ಮಾಡಬೇಕು. ನಾನು ಹೇಳಿದೆ, ಸರಿ, ನಾವು ಗಾಂಜಾ ಕೊಕೇನ್ ಕಾನೂನುಬದ್ಧ ಮಾಡೋಣ, ಮೆಥನ್ನು ಕಾನೂನುಬದ್ಧ ಮಾಡೋಣ, ಏನು ಸಮಸ್ಯೆ? ಏನೂ ಸಮಸ್ಯೆ ಇಲ್ಲ. ಒಂದೇ ವಿಷಯ ಅಂದರೆ ನೀವೇಕೆ ಅದನ್ನು ಕಾನೂನುಬದ್ಧ ಮಾಡಬೇಕು ಅಂತೀರಿ? ಯಾಕಂದರೆ ನೀವು ಅದನ್ನು ಸೇರ್ತಾ ಕಾಲೇಜಿಗೆ ಬರಬೇಕು ಅಲ್ವಾ? ಅದು ಸರಿ. ಆದರೆ ನೀವೊಂದು ಚಿಕ್ಕ ವಿಮಾನದಲ್ಲಿ ಹಾರಕ್ಕೆ ನೋಡ್ತಿದ್ದೀರಾ, ಪೈಲಟ್ ಸೇರ್ಕೊಂಡು ಬರ್ತಾನೆ, ಅವನ ಜೊತೆ ಹಾರಕ್ಕೆ ಬಯಸ್ತೀರಾ? ಯಾಕಂದರೆ ಆ ವ್ಯಕ್ತಿ ವಿಮಾನ ಇಲ್ಲದೆ ಹಾರ್ತಿದ್ದಾನೆ. ಸರಿ, ನಾನು ಹೇಳಿದ್ದು ಅರ್ಥವಾಗ್ತಿಲ್ಲ. ಈಗ ನಿಮ್ಗೊಂದು ದೊಡ್ಡ ಆಪರೇಷನ್ ಆಗಬೇಕಿದೆ, ಸರ್ಜನ್ ಸೇರ್ಕೊಂಡು ಬರ್ತಾರೆ.
ನಿಮಗಂಥ ಆಪರೇಷನ್ ಬೇಕಾ? ಓ ಬೇಡಪ್ಪ ಬೇಡ. ಈಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಇದು ನಿಮ್ಮ ಸಾಮರ್ಥ್ಯನ ಕುಗ್ಗಿಸುತ್ತೆ. ನೀವೆಲ್ಲರೂ ಇದನ್ನು ಗಮನಿಸಬೇಕು ಅಂತ ಬಯಸ್ತೀನಿ. ನಿಮಗೆ ಅನಿಸುತ್ತಾ ನಿಮ್ಮ ಸಾಮರ್ಥ್ಯನ ಕಮ್ಮಿ ಮಾಡಿಕೊಂಡು ನಿಮ್ಮ ಜೀವನಾನ ವೃದ್ಧಿಸಬಹುದು ಅಂತ? ಹಲೋ, ಇಫ್ ಯು ವಾಂಟ್ ಟು ಎನ್ಹ್ಯಾನ್ಸ್ ದಿಸ್ ಲೈಫ್ ಯು ಮಸ್ಟ್ ಸೂಪರ್ ಎನ್ಹ್ಯಾನ್ಸ್ ಯುವರ್ ಫ್ಯಾಕಲ್ಟೀಸ್. ನಿಮ್ಮ ಜೀವನಾನ ವೃದ್ಧಿಸಬೇಕಂದ್ರೆ ಸಾಮರ್ಥ್ಯನ ಅಧಿಕ ಪಟ್ಟು ಹೆಚ್ಚಿಸಬೇಕು. ಇದೊಂದೇ ಮಾರ್ಗ ನಿಮ್ಮ ಜೀವನಾನ ವೃದ್ಧಿಸೋಕೆ. ನಿಮ್ಮ ಸಾಮರ್ಥ್ಯನ ಕುಗ್ಗಿಸಿ ಜೀವನ ವೃದ್ಧಿಸಿದ್ರೆ ಅಂತ ಯೋಚನೆ ಮಾಡೋಕ್ಕಾಗಲ್ಲ. ಇದೆಂಥ ಮೂರ್ಖತನ! ಅದ್ಯಾಕಂದ್ರೆ ನಿಮ್ಮನ್ನು ಸ್ವಲ್ಪ ಈ ಥರ ಮಾಡುತ್ತೆ ಅಂತ. ನಾನು ನೀವು ಯಾವಾಗಲೂ ಹೀಗಾಡೋ ಥರ ಮಾಡಬಲ್ಲೆ. ಹೇಗಿದೆ? ಯಾವುದೇ ಮಾದಕ ವಸ್ತು ಇಲ್ಲ, ನಾನು ಯಾವಾಗಲೂ ಇರೋದೇ ಹೀಗೆ. ನನ್ನ ಕಣ್ಣು ನೋಡಿ ಮತ್ತೆ ರೀತಿ ಥರ ಇರುತ್ತೆ. ಯಾವುದೇ ಮಾದಕ ವಸ್ತುವನ್ನು ಮುಟ್ಟಿಲ್ಲ, ಆದರೂ ಯಾವಾಗಲೂ ಪೂರ್ತಿ ಮತ್ತು. ಯಾಕಂದರೆ ನೀವಿದನ್ನು ಅರ್ಥ ಮಾಡ್ಕೊಳ್ಬೇಕಂತ ಬಯಸ್ತೀನಿ. ಜಗತ್ತಿನ ಅದ್ಭುತ ರಾಸಾಯನಿಕ ಕಾರ್ಖಾನೆ ಇಲ್ಲಿದೆ. ನೀವಿದರ ಒಳ್ಳೆ ಮ್ಯಾನೇಜರ್ ಆದರೆ ನೀವು ಯಾವುದೇ ಅನುಭವನ ಒಳಗಿನಿಂದಲೇ ಸೃಷ್ಟಿ ಮಾಡಬಹುದು ಮತ್ತು ನಿಮ್ಮ ಸಾಮರ್ಥ್ಯನೂ ಹೆಚ್ಚಿಸ್ಕೊಳ್ಬಹುದು. ನಿಮಗೊಂದು ಅನುಭವ ಆಗ್ತಿದ್ರೆ ಅದು ನಡೆಯೋಕ್ಕಾದರೂ ನಿಮ್ಮ ಸಾಮರ್ಥ್ಯ ಉನ್ನತ ಸ್ಥಿತಿಲಿ ಇರಬೇಕು. ಹೌದು ತಾನೆ? ಇದು ಭೂಮಿ ಮೇಲಿರೋ ಅತ್ಯಂತ ಅದ್ಭುತ ಸಂಕೀರ್ಣ ರಾಸಾಯನಿಕ ಕಾರ್ಖಾನೆ ತಾನೆ? ಇದನ್ನು ಒಪ್ತೀರಾ? ಯಾರಾದರೂ ಕೆಮಿಕಲ್ ಇಂಜಿನಿಯರ್ಸ್ ಇದ್ದಾರಾ? ಹಾಗಾಗಿ ನಾನು ಕೇಳ್ತಾ ಇರೋದು, ನೀವು ಈ ವ್ಯವಸ್ಥೆಯನ್ನು ಹೇಗೆ ನಿರ್ವಹಿಸ್ತಿದ್ದೀರಿ? ನೀವೇನು ಮಾಡಿದ್ದೀರಿ? ನಾವು ನಿಮಗೆ ಇಷ್ಟು ಸಂಕೀರ್ಣವಾದ ಯಂತ್ರನ ಕೊಟ್ಟಿದ್ದೀವಿ, ನೀವದರ ಯೂಸರ್ ಮ್ಯಾನ್ಯುಯಲ್ ಆದರೂ ಓದಿದ್ದೀರಾ ಕೊನೆ ಪಕ್ಷ? ನೋ. ಕುರುಡಾಗಿ ಏನೋ ಮಾಡಿಬಿಟ್ಟು ಏನೋ ತಿನ್ನೋದ್ರಿಂದ ಇದು ಚೆನ್ನಾಗಿರುತ್ತೆ ಅಂದ್ಕೊಳ್ಳೋದು ಇಲ್ಲ. ನನ್ನ ನಂಬಿ, ಈ ಜೀವನಾನ ವರ್ಧಿಸೋದಕ್ಕೆ ಇರೋ ಒಂದೇ ಒಂದು ದಾರಿ ಅಂದರೆ ನಿಮ್ಮ ಸಾಮರ್ಥ್ಯ ಚೆನ್ನಾಗಿ ಹೊಳಿತಾ ಇರಬೇಕು. ನೀವು ನೋಡೋ ರೀತಿ, ಕೇಳೋ ರೀತಿ, ಮೂಸೋ ರೀತಿ, ರುಚಿ ನೋಡೋದು, ಮುಟ್ಟೋದು, ಇವೆಲ್ಲದರ ಸಾಮರ್ಥ್ಯ ಹೆಚ್ಚಿದ್ರೆ ಜೀವನ ಸಮೃದ್ಧವಾಗುತ್ತೆ ಅಲ್ವಾ? ಇನ್ನೂ ಹೆಚ್ಚಿನ ವಿಷಯ ಇದೆ, ಆದರೆ ನಾನು ಹೇಳ್ತಿರೋದು ಅನುಭವದಿಂದ ನೀವು ತಿಳ್ಕೊಂಡಿರೋ ವಿಷಯಗಳಿಂದ. ಒಂದು ವೇಳೆ ನಿಮ್ಮ ಪಕ್ಕದಲ್ಲಿರೋರಿಗಿಂತ ಎರಡು ಪಟ್ಟು ಚೆನ್ನಾಗಿ ನೋಡೋಕ್ಕೆ ಸಾಧ್ಯವಾದರೆ ನಿಮ್ಮ ಜೀವನ ಸಮೃದ್ಧವಾಗೋದಿಲ್ವೇ? ನೀವು ಸ್ವಲ್ಪ ಉತ್ತಮವಾಗಿ ರುಚಿ ನೋಡೋಕ್ಕಾದರೆ ಬೇರೆಯವರಿಗಿಂತ ನಿಮ್ಮ ಜೀವನ ಸಮೃದ್ಧವಾಗಲ್ವೇ? ನೀವು ಸ್ವಲ್ಪ ಉತ್ತಮವಾಗಿ ಭಾವಿಸೋಕ್ಕಾದರೆ, ಕೇಳಿಸ್ಕೊಳ್ಳೋಕ್ಕಾದರೆ ನಿಮ್ಮ ಜೀವನ ಸಮೃದ್ಧವಾಗಲ್ವೇ? ಈ ಮಟ್ಟದಲ್ಲಿ ನೀವಿದನ್ನು ಅರ್ಥ ಮಾಡ್ಕೋತೀರಾ? ಆದರೆ ಮನುಷ್ಯನ ಸಾಮರ್ಥ್ಯಕ್ಕೆ ಇನ್ನೂ ಬೇರೆ ಬೇರೆ ಆಯಾಮಗಳಿವೆ. ನೀವಿದನ್ನು ವರ್ಧಿಸ್ಕೊಂಡ್ರೆ ನೀವು ಕುಳಿತಿರೋ ಕಡೆ ಪರಮಾನಂದದ ಸ್ಥಿತಿ ತಲುಪುತ್ತೀರಿ. ಸುಮ್ಮನೆ ಕೂತ್ಕೊಂಡು ನಿಮಗೆ ಯಾವುದೇ ಮಾದಕ ವಸ್ತುವನ್ನು ಮುಟ್ಟೋ ಆಸೆನೇ ಆಗಲ್ಲ. ಯಾಕಂದರೆ ಸುಮ್ಮನೆ ಇಲ್ಲಿ ಕೂತ್ಕೊಂಡಿರೋದೇ ಅತ್ಯದ್ಭುತ ಅನುಭವ ಆಗಿರುತ್ತೆ ನಿಮ್ಮ ಜೀವನದಲ್ಲಿ. ಈ ಎಂಡ್ ಗೇಮ್ ಏನು? ನಿಮ್ಮ ಹತ್ರ ಎಲ್ಲ ಇದ್ರೆ ನಿಮ್ಗೇನು ಬೇಕು? ನೀವು ಅಪೇಕ್ಷೆ ಪಟ್ಟಿರೋ ಎಲ್ಲನೂ ಈಗಲೇ ಇಲ್ಲೇ ಸಿಕ್ಕಿದ್ರೆ ಮತ್ತೇನು ಬೇಕಾಗುತ್ತೆ ನಿಮಗೆ? ನೀವು ಯೋಚನೆ ಮಾಡಬೇಕು. ಹೌದಲ್ವಾ? ನಾನು ನಿಮಗೇನು ಉತ್ತರ ಕೊಡೋಲ್ಲ. ನೀವು ಇಷ್ಟೂ ಯೋಚನೆ ಮಾಡದಿದ್ರೆ ನಿಮ್ಮ ಜೀವನದಲ್ಲಿ ಅದರ ಅರ್ಥ ನೀವೊಬ್ಬ ಅತ್ಯಂತ ಸಮೀಪ ದೃಷ್ಟಿಯವರು. ಹಲೋ, ಇದು ಗೌತಮ ಬುದ್ಧನಿಗೆ ಆಯಿತು. ನೀವು ಗೌತಮ ಬುದ್ಧನ ಬಗ್ಗೆ ಕೇಳಿರಬೇಕಲ್ಲ. ಒಬ್ಬ ಜ್ಯೋತಿಷ್ಯ ಭವಿಷ್ಯದಂತೆ ಅವರೊಬ್ಬ ದೊಡ್ಡ ಚಕ್ರವರ್ತಿ ಅಥವಾ ಮಹಾನ್ ಋಷಿನೂ ಆಗಬೇಕಿತ್ತು. ಅವರ ತಂದೆಗೆ ಗೌತಮ ಚಕ್ರವರ್ತಿ ಆಗಬೇಕು ಅಂತ ಆಸೆ ಇತ್ತು. ಅವರು ಈ ಗೌತಮನನ್ನು ಸುರಕ್ಷಿತವಾಗಿಟ್ಟು ಬೇರೇನೆ ಅರಮನೆಯಲ್ಲಿ ಬೆಳೆಸಿದರು, ಅತ್ಯಂತ ಶ್ರೀಮಂತಿಕೆಯಲ್ಲಿ. ಅಪೇಕ್ಷೆ ಪಟ್ಟಿದ್ದೆಲ್ಲ ಅಲ್ಲಿತ್ತು. ಸುಂದರವಾದ ಹುಡುಗಿ ಜೊತೆ ಮದುವೆ ಮಾಡಿದರು. ಗೌತಮ ಯಾವುದೇ ದುಃಖ ನೋಡಬಾರದು ಆ ತರಹ. ಆದರೆ ಒಂದು ದಿನ ಗೌತಮ ಹೊರಗೆ ಬಂದು ಒಬ್ಬ ಮುದುಕನ್ನ ನೋಡಿದರು. ಈ ವ್ಯಕ್ತಿ ಯಾಕೆ ಈ ಥರ ಇದ್ದಾನೆ ಅಂತ ಕೇಳಿದರು. ಸಾರಥಿ ಹೇಳ್ದ, ಎಲ್ಲರೂ ಸ್ವಲ್ಪ ಸಮಯದ ನಂತರ ಹೀಗೆ ಆಗ್ತಾರೆ. ಗೌತಮಂಗೆ ಆಶ್ಚರ್ಯ, ಏನು ನಾನು? ನಾನೊಬ್ಬ ರಾಜಕುಮಾರ, ನಾನು ಹೀಗೆ ಆಗ್ತೀನ? ಸಾರಥಿ ಹೇಳ್ದ, ಹೌದು, ಎಲ್ಲರೂ ಹೀಗೆ ಆಗೋದು. ಆ ಉತ್ತರ ಗೌತಮನನ್ನು ಅಲ್ಲಾಡಿಸ್ತು. ಆಮೇಲೆ ರೋಗದಿಂದ ಬಳಲುತ್ತಿರೋ ಒಬ್ಬನ ನೋಡಿದ್ರು. ಆ ವ್ಯಕ್ತಿ ಯಾಕೆ ಹಾಕಿದ್ದಾನೆ? ಸಾರಥಿ ಹೇಳ್ದ, ಬಹಳಷ್ಟು ಜನರಿಗೆ ಇದಾಗುತ್ತೆ. ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾರಿಗೆ ಬೇಕಾದರೂ ರೋಗ ಬರಬಹುದು. ಹೆಚ್ಚಿನ ಜನರು ಬೇರೆಯವರಿಗೆ ಅಷ್ಟೇ ಬರುತ್ತೆ ಅನ್ಕೋತಾರೆ, ಹಾಗೇನಿಲ್ಲ, ಅದು ನಮಗೂ ಆಗಬಹುದು. ಹಲೋ. ಆಮೇಲೆ ಒಂದು ಶವಯಾತ್ರೆಯನ್ನು ನೋಡಿದ್ರು, ಒಂದು ಹೆಣ. ಓ, ಅದೇನು? ಸಾರಥಿ ಹೇಳ್ದ, ಅದು ಅನಿವಾರ್ಯ, ಎಲ್ಲರೂ ಸಾಯ್ತಾರೆ. ನಿಮಗೂ ಗೊತ್ತಾ? ನೀವು ಸಾಯ್ತೀರಾ?
ಹೆಚ್ಚಿನ ಜನ ನಂಬೋದು ಬೇರೆಯವರು ಸಾಯ್ತಾರೆ ಅಂತ. ಬೌದ್ಧಿಕವಾಗಿ ಅವರಿಗೆ ಗೊತ್ತು, ಆದರೆ ತಾವು ಚಿರಂಜೀವಿ ಅಂದುಕೊಂಡಿದ್ದಾರೆ. ನಿಮ್ಮ ಪ್ರಜ್ಞೆಯಲ್ಲಿ ಇರಬೇಕು ನೀವು ನಶ್ವರ ಅನ್ನೋದು. ನಶ್ವರ ಅಂದರೆ ನಿಮಗೆ ಸೀಮಿತವಾದ ಸಮಯ ಮತ್ತು ಪ್ರಾಣಶಕ್ತಿ ಇದೆ. ನೀವು ಇದರ ಬಗ್ಗೆ ಜಾಗೃತವಾಗಿದ್ದರೆ ನಿಮ್ಮ ಸಮಯ ಮತ್ತು ಪ್ರಾಣಶಕ್ತಿಯನ್ನು ಹೇಗೆ ನಿರ್ವಹಿಸಬೇಕು ಅಂತ ನಿರ್ಧರಿಸ್ತೀರಿ. ನೀವು ಅದರ ಬಗ್ಗೆ ಪ್ರಜ್ಞಾಪೂರ್ಣರಾದರೆ, ನೀವೊಬ್ಬ ಸೂಪರ್ ಮನುಷ್ಯ ಸಾಯೋದಿಲ್ಲ ಬೇರೆಯವರಷ್ಟೇ ಸಾಯ್ತಾರೆ ಅಂತ ತಿಳ್ಕೊಂಡಿದ್ರೆ ನಿಮ್ಗೆ ಒಳ್ಳೇದಾಗ್ಲಿ. ಅದು ಬರುತ್ತೆ, ನಿಮಗೆ ಸಾಯೋ ಕಾಲದಲ್ಲಿ ಅದರ ಅರಿವಾಗಬಹುದು. ನೋಡಿ, ನಾನು ಹೇಳೋದು ವಿಪರೀತ ಅನ್ನಿಸಬಹುದು, ಆದರೆ ನೀವು ಹೋಗಿ ಸಾಯ್ತಿರೋ ರೋಗಿಗಳನ್ನು ಇಡೋ ಆಸ್ಪತ್ರೆ ವಾರ್ಡಲ್ಲಿ ವಾಲಂಟಿಯರಿಂಗ್ ಮಾಡಬೇಕು. ನೀವಲ್ಲಿ ನೋಡಬೇಕು, ಇದು ಬಹಳ ಮುಖ್ಯ, ಬಹಳ ಬಹಳ ಮುಖ್ಯ. ನೀವು ಆಗಲೇ ಜೀವನಕ್ಕೆ ಸಂವೇದನಾಶೀಲರಾಗೋದು, ಜೀವನ ನಿಮಗೆ ಅಮೂಲ್ಯವಾಗುತ್ತೆ. ಯಾಕಂದರೆ ನಿಮಗೆ ತಿಳಿಯುತ್ತೆ ಅದು ಸೀಮಿತವಾದ ಸಮಯ ಅಂತ. ನೀವು ಅದನ್ನು ತಿಳ್ಕೊಂಡ್ರೆ, ದುರದೃಷ್ಟವಶಾತ್ ಇವತ್ತು ಪ್ರಪಂಚದಲ್ಲಿ 80% ಹೆಚ್ಚಿನ ಜನರಿಗೆ ಜೀವನದ ಕೊನೆ ಕ್ಷಣ ಬಂದಾಗ, ಸಾಯೋವಾಗ, ಅವರು ಹೆದರೋಲ್ಲ, ನೋವಿನಲ್ಲಿ ಇರೋಲ್ಲ, ಬೇರೆ ಯಾವುದೂ ಇರಲ್ಲ. ಅವರು ಕೇವಲ ದಿಗ್ಭ್ರಮೆಗೊಂಡಿರ್ತಾರೆ, ದಿಗ್ಭ್ರಾಂತ ನೋಟ ಬಂದಿರುತ್ತೆ. ಯಾಕಂದರೆ ಜೀವನದುದ್ದಕ್ಕೂ ಯೋಚನೆ ಭಾವನೆಗಳಲ್ಲೇ ಬದುಕಿದ್ರು, ಅವರು ಜೀವನಾನೇ ಮಾಡಲಿಲ್ಲ. ಇದು ಮುಖ್ಯ, ನೀವು ತಿಳ್ಕೋಬೇಕು. ಮಾನಸಿಕ ವಾಸ್ತವಿಕತೆ ಇರುತ್ತೆ ನಿಮ್ಮ ತಲೆಯಲ್ಲಿ, ಅಸ್ತಿತ್ವದ ವಾಸ್ತವಿಕತೆ ಇರುತ್ತೆ, ಅದು ಜೀವನ. ಹೆಚ್ಚಿನ ಜನ ತಪ್ಪು ತಿಳ್ಕೊಂಡಿರುವುದು ತಮ್ಮ ಮಾನಸಿಕ ವಾಸ್ತವಿಕತೆಯನ್ನ ಅಸ್ತಿತ್ವ ಅಂತ. ನಿಮ್ಮ ವಿಚಾರ ಮತ್ತು ಭಾವನೆ ಈ ಬ್ರಹ್ಮಾಂಡಕ್ಕಿಂತ ಮಹತ್ವದ್ದಾಗಿದೆ, ಹೌದು ತಾನೆ? ಹಲೋ, ನಿಮ್ಮ ಯೋಚನೆಗಳು, ಅಸಂಬದ್ಧ ವಿಚಾರಗಳು ಮತ್ತು ಭಾವನೆಗಳು ಈ ವಿಶ್ವಕ್ಕಿಂತ ಹೆಚ್ಚು ಮುಖ್ಯವಾಗಿವೆ ಅಲ್ವಾ? ಇದರ ಅರ್ಥ ನಿಮ್ಮ ಸೃಷ್ಟಿ ಈ ಬೃಹತ್ ಸೃಷ್ಟಿಗಿಂತ ಹೆಚ್ಚು ಮಹತ್ವಪೂರ್ಣವಾಗಿದೆ. ಇದರ ಅರ್ಥ ನೀವು ನರಳಬೇಕು. ನೀವು ನರಳದೇ ಇದ್ರೆ ನನಗೆ ನಿರಾಶೆ ಆಗುತ್ತೆ. ಹೌದು, ಆಗುತ್ತೆ. ಯಾಕಂದರೆ ನಿಮ್ಮ ಅಜ್ಞಾನ ನಿಮಗೆ ಯಾತನೆ ಕೊಡದಿದ್ರೆ ಮತ್ತೇನು, ಮತ್ತೆ ನನ್ನ ಪ್ರಯೋಜನ ಏನು? ಆ ಬಲೆಯಿಂದ ಹೊರಬರೋದಕ್ಕೆ ಬಹಳ ಪ್ರಯತ್ನ ಬೇಕು. ಅಜ್ಞಾನದ ಬಲೆಯಿಂದ ಹೊರಬರಕ್ಕೆ ಯಾರಾದರೂ ಶ್ರಮಿಸೋದ್ರಿಂದ ಏನು ಪ್ರಯೋಜನ? ಯಾವಾಗ ಜನ ತಮ್ಮ ಅಜ್ಞಾನದಲ್ಲಿ ಅದ್ಭುತವಾಗಿ ಬದುಕಬಲ್ಲರೋ ಆಗೇನು ಪ್ರಯೋಜನ? ಜ್ಞಾನದ ಪ್ರಯೋಜನ ಏನು? ಅರಿವಿನಿಂದ ಏನು ಪ್ರಯೋಜನ? ಜ್ಞಾನೋದಯದ ಅನುಕೂಲ ಏನು? ಸಾಕ್ಷಾತ್ಕಾರದ ಉಪಯೋಗ ಏನು? ಜನರು ತಮ್ಮ ಅಜ್ಞಾನದಲ್ಲಿ ಪರಮಾನಂದದಿಂದ ಬದುಕೋದಾದರೆ ಏನು ಪ್ರಯೋಜನ? ವಾಟ್ ಇಸ್ ದ ಪಾಯಿಂಟ್? ಅಜ್ಞಾನದಲ್ಲಿ ನಿಮಗೆ ಯಾತನೆಯಾಗಬೇಕು ಮತ್ತು ನೀವು ಇದನ್ನು ತಿಳಿಯಬೇಕು. ದ ಗ್ರೇಟೆಸ್ಟ್ ಈವಿಲ್ ರೈಟ್ ನೌ ಆನ್ ದ ಪ್ಲಾನೆಟ್ ಇಸ್ ನಾಟ್ ಈವಿಲ್, ಇಟ್ಸ್ ಇಗ್ನೋರೆನ್ಸ್. ಭೂಮಿ ಮೇಲಿರುವ ಅತಿ ದೊಡ್ಡ ಕೆಡುಕು ಕೆಡುಕಲ್ಲ, ಅದು ಅಜ್ಞಾನ.